ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಧಾನಮಂತ್ರಿ ಅವರ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಬಗ್ಗೆ ಹೇಳ್ತೀನಿ. ಅಂದರೆ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿನ ಕೊಡ್ತೀನಿ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಪೆನ್ಷನ್ ಸ್ಕೀಮ್ ಆಗಿದೆ. ಅಂದರೆ ಒಂದು ಬಡವರಿಗಾಗಿ, ಬಡ ಕುಟುಂಬದವರಿಗಾಗಿ, ಬಡ ವ್ಯಾಪಾರಿಗಳಿಗಾಗಿ ಒಂದು ಮೋದಿ ಸರ್ಕಾರದಿಂದ ಒಂದು ಅದ್ಭುತವಾದಂಥ ಒಂದು ಪೆನ್ಷನ್ ಸ್ಕೀಮನ್ನು ಜಾರಿಗೆ ತಂದಿದೆ. ಅಂದರೆ ಪ್ರತಿ ತಿಂಗಳ 3,000 ರೂಪಾಯಿ ಒಂದು ಪೆನ್ಷನ್ ಬರುತ್ತೆ ಬಡವರಿಗಾಗಿ ಮಾಡಿರುವಂಥ ಒಂದು ಇದು ಅದ್ಭುತವಾದಂಥ ಒಂದು ಪೆನ್ಷನ್ ಸ್ಕೀಮ್. ಅಂದರೆ ಪ್ರಧಾನಮಂತ್ರಿ ಅವರ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅಂತ ಈ ಒಂದು ಯೋಜನೆಗೆ, ಅಂದರೆ ಈ ಒಂದು ಪೆನ್ಷನ್ ಸ್ಕೀಮ್ಗೆ ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗ್ತವೆ, ಮತ್ತು ಇದಕ್ಕೆ ಯಾರು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಇದಕ್ಕೆ ಮತ್ತು ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು, ಇದಕ್ಕೆ ಏನು ಏಜ್ ಇರಬೇಕಾಗುತ್ತೆ, ಮತ್ತು ಯಾವ ರೀತಿ ಇದು ಒಂದು ಪೆನ್ಷನ್ ಸ್ಕೀಮ್ ಇರುತ್ತೆ, ಸಂಪೂರ್ಣವಾದಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಅಂದರೆ ನಿಮಗೆ ಇದು ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ಬರುವಂಥ ಒಂದು ಸ್ಕೀಮ್ ಆಗಿದೆ. ಇದು ಬಡವರಿಗಾಗಿ ಮತ್ತು ಬಡ ವ್ಯಾಪಾರಿಗಳಿಗಾಗಿ ಮಾಡಿರುವಂಥ ಒಂದು ಪೆನ್ಷನ್ ಸ್ಕೀಮ್, ಪ್ರಧಾನಮಂತ್ರಿ ಅವರ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅಂತ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆದರೂ ಚಿಂತೆ ಇಲ್ಲ, ನೀವು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಸಂಪೂರ್ಣವಾದಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಅದ್ರ ಮುಖಾಂತರ ಡೈರೆಕ್ಟಾಗಿ ಹೋಗಿ ಚೆಕ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಿರ್ಬೋದು, ಇದೊಂದು ಸರ್ಕಾರಿ ಯೋಜನಾ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದು ನಿಮಗೆ ಜೂನ್ 8 ತಾರೀಕಿಗೆ ಒಂದು ಅಪ್ಡೇಟ್ ಆಗಿರುವಂಥ ಹೊಸ ನ್ಯೂಸ್ ಆಗಿದೆ. ಮೊದಲನೇದಾಗಿ ನಾವು ಇದರಲ್ಲಿ ನೋಡೋದಾಯ್ತಪ್ಪ ಅಂತಂದರೆ, ಈ ಒಂದು ಏನು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅನ್ನೋದೈತೆ, ಇದು ಮಾಡಿಸೋದ್ರಿಂದ ಏನೆಲ್ಲ ಲಾಭಗಳು ಆಗ್ತವೆ, ಇದರ ಒಂದು ಫ್ಯೂಚರ್ಗಳು ಏನೇನಿದಾವೆ ಅನ್ನೋದನ್ನು ನಾವು ಮೊದಲಿಗೆ ನೋಡೋಣ. ಇದರಲ್ಲಿ ಏನೇನು ಲಾಭಗಳು ಆಗ್ತವೆ ಅನ್ನೋದನ್ನು, ಅಂದರೆ ಇದರ ಒಂದು ಸೈಲೆಂಟ್ ಫ್ಯೂಚರ್ಸನ್ನು ಇಲ್ಲಿ ಇಂಗ್ಲೀಷ್ನಲ್ಲಿ ಇದೆ, ನಾನು ಒಂದೊಂದಾಗಿ ನಿಮಗೆ ಕನ್ನಡದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲೇದಾಗಿ ಇಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ, ಅನ್ಆರ್ಗನೈಸ್ಡ್ ವರ್ಕರ್ಸ್, ಅಂದರೆ ನಿಮಗೆ ಒಂದು ಬಡವರು ಏನಿರ್ತಾರೆ, ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು, ಬೀದಿ ವ್ಯಾಪಾರ ಮಾಡುವಂಥವ್ರು, ಸಣ್ಣ ಪುಟ್ಟ ಬಡವರು ಏನಿರ್ತಾರೆ, ಆ ರೀತಿ ಒಂದು ಏನು ಜನ ಏನಿರ್ತಾರೆ ಅಂಥವರು ಈ ಒಂದು ಸ್ಕೀಮಿಗೆ, ಏನು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅವರಿಗೆ ಪ್ರತಿ ತಿಂಗಳ 3,000 ರೂಪಾಯಿ ಪೆನ್ಷನ್ ಒಂದು ಬರುತ್ತೆ ಅಂತಲೇ ಹೇಳ್ಬೋದು. ಪ್ರತಿ ತಿಂಗಳ 3,000 ರೂಪಾಯಿ ಪೆನ್ಷನ್ ಬರುತ್ತೆ, ಇದು ಮೊದಲೇ ಒಂದು ಲಾಭ ಅಂತಲೇ ಹೇಳ್ಬೋದು. ಎರಡನೇ ಲಾಭನ ನಾವು ನೋಡೋದಾಯ್ತಪ್ಪ ಅಂತಂದರೆ, ಇದರಿಂದ ಏನು ಎರಡನೇ ಲಾಭ ಆಗುತ್ತೆ ಅನ್ನೋದಾಯ್ತಂದರೆ, ಇಲ್ಲಿ ಯಾರು ಒಂದು 15,000 ಒಳಗಡೆ ಸಂಬಳವನ್ನು ತಗೊಂತಿರ್ತಾರೆ, ಅಂದರೆ ಯಾವುದೇ ರೀತಿಯ ಒಂದು ಕೆಲಸ ಆಗಿರ್ಬೋದು, ಅದು ಬಡವರು ಮಾಡ್ತಿರ್ಬೋದು, ಫ್ಯಾಕ್ಟ್ರಿಯಲ್ಲಿ ಮಾಡ್ತಿರ್ಬೋದು, ಬೀದಿ ವ್ಯಾಪಾರಿಗಳು ಎಲ್ಲೇ ಒಂದು ಕೆಲಸ ಮಾಡ್ತಾ ಇರಲಿ, 15,000 ಒಳಗಡೆ ಸ್ಯಾಲ್ರಿ ಇರುವಂಥವರು ಈ ಒಂದು ಪೆನ್ಷನ್ ಸ್ಕೀಮಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಮೂರನೇ ಲಾಭ ಇದರಲ್ಲಿ ಆಗೋದು ನಾವು ನೋಡೋದಾಯ್ತಪ್ಪ ಅಂತಂದರೆ, ನಿಮಗೆ ಈ ಒಂದು ಏನು ಪ್ರಧಾನಮಂತ್ರಿ ಶ್ರಮ ಯೋಗಿ ಪೆನ್ಷನ್ ಸ್ಕೀಮ್ ಏನಿದೆ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಇದಕ್ಕೆ ಇದರಲ್ಲಿ ನಾವು ತಿಂಗಳ ಕಟ್ಟುವಂಥದ್ದು ಇನ್ಸ್ಟಾಲ್ಮೆಂಟ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಅವರ ಏಜ್ಗೆ ತಕ್ಕಂತೆ ಇರುತ್ತೆ. ಅಂದರೆ 55 ರೂಪಾಯಿಂದ 200 ರೂಪಾಯಿವರೆಗೆ ಪ್ರತಿ ತಿಂಗಳ ಕಟ್ಟುವಂಥ ಒಂದು ಕಾಂಟ್ರಿಬ್ಯೂಟ್ ಮಾಡುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಇರುತ್ತೆ. ಅಂದರೆ ಅವರವ್ರ ಏಜ್ಗೆ ತಕ್ಕಂತೆ ಪ್ರತಿ ತಿಂಗಳ ಇಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋಂಗ ಒಂದು ವ್ಯವಸ್ಥೆ ಇರುತ್ತೆ. ಇನ್ನು ನಾಲ್ಕನೇ ಲಾಭ ನಾವು ಇದರಲ್ಲಿ ಏನಾಗುತ್ತಪ್ಪ ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ, ಇಲ್ಲಿ ಈ ಒಂದು ಪೆನ್ಷನ್ ಸ್ಕೀಮ್ನಲ್ಲಿ ದುಡ್ಡು ಯಾವಾಗ ಒಂದು ಪೆನ್ಷನ್ ರೂಪದಲ್ಲಿ ಬರುತ್ತೆ ಅಂತಂದರೆ, ಯಾರಿಗೆ ಒಂದು 60 ವರ್ಷ ತುಂಬುತ್ತೆ, 60 ವರ್ಷ ಆದ ನಂತರ ಅವರಿಗೆ ಪ್ರತಿ ತಿಂಗಳ 3,000 ರೂಪಾಯಿ ಪೆನ್ಷನ್ ಇದರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಐದನೇ ಒಂದು ಲಾಭ ನಾವು ಇದರಲ್ಲಿ ನೋಡೋದಾಯ್ತಪ್ಪ ಅಂತಂದರೆ, ಇದರಲ್ಲಿ ಯಾರು ಒಂದು ಈ ಒಂದು ಪೆನ್ಷನ್ ಸ್ಕೀಮ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅಂಥ ಒಂದು ಕಸ್ಟಮರ್ ಏನಾದರೂ ಸಡನ್ಲಿ ಡೆತ್ ಆಯ್ತಪ್ಪ ಅಂತಂದರೆ, ಇನ್ ಕೇಸಸ್ಸು 60 ವಯಸ್ಸು ಆಗಿರುತ್ತೆ, 62 ವಯಸ್ಸು ಆಗಿರುತ್ತೆ, ಆವಾಗ ಪೆನ್ಷನ್ ಬರ್ತಾ ಇರುತ್ತೆ, 3,000 ರೂಪಾಯಿ ಪ್ರತಿ ತಿಂಗಳ ಬರ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ಏನಾದರೂ ಡೆತ್ ಆದಪ್ಪ ಅಂತಂದರೆ, ಅವರ ನಾಮಿನಿ ಅಂದರೆ ಹೆಂಡತಿಗೆ ಮಾತ್ರ ಅದರಲ್ಲಿ ಅರ್ಧ ಭಾಗದಷ್ಟು ಪೆನ್ಷನ್ನು ಪ್ರತಿ ತಿಂಗಳ ಕೊಟ್ಕೊತ ಹೋಗ್ತಾರೆ. ಅಂದರೆ ಪ್ರತಿ ತಿಂಗಳ 3,000 ರೂಪಾಯಿ ಏನು ಪೆನ್ಷನ್ ಬರುತ್ತೆ, ಅದರಲ್ಲಿ ಅರ್ಧ ಅಂತಂದರೆ 1,500 ರೂಪಾಯಿ ಅವರ ಒಂದು ಹೆಂಡತಿಗೆ ಪ್ರತಿ ತಿಂಗಳ ಆ ಒಂದು ಪೆನ್ಷನ್ನ ಕೊಟ್ಕೊತ ಹೋಗ್ತಾರೆ. ಇಷ್ಟು ಇದರಲ್ಲಿ ಇರುವಂಥ ಒಂದು ಲಾಭಗಳು ಅಥವಾ ಫ್ಯೂಚರ್ಗಳು ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ನಾವು ಇದರಲ್ಲಿ ನೋಡೋದಾಯ್ತಪ್ಪ ಅಂತಂದರೆ, ಇದರಲ್ಲಿ ಒಂದು ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಪೆನ್ಷನ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೇಕಂತಂದರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾರು ಒಂದು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ ಅಂಥ ಒಂದು ಕ್ಯಾಂಡಿಡೇಟ್ಗೆ 18 ವಯಸ್ಸು ತುಂಬಿರಬೇಕು, ಮತ್ತು 40 ವಯಸ್ಸು ಒಳಗಡೆ ಅವರ ಒಂದು ಏಜ್ ಇರಬೇಕಾಗುತ್ತೆ. ಮತ್ತು ಎರಡನೇದಾಗಿ ಇಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ, ಅವರ ಒಂದು ಯಾರು ಒಂದು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ ಅವರ ಒಂದು ಇನ್ಕಮ್ಮು ತಿಂಗಳ 15,000 ಒಳಗಡೆ ಇರಬೇಕಾಗುತ್ತೆ.
ಮತ್ತೆ ಮೂರನೇದಾಗಿ ಇಲ್ಲಿ ನಾವು ನೋಡೋದೈತಪ್ಪ ಅಂತಂದ್ರೆ ಅವರು ಒಂದು ಇನ್ಕಮ್ ಯಾರು ಒಂದು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರಬಾರ್ದು ಅಂದರೆ ಇನ್ಕಮ್ ಟ್ಯಾಕ್ಸ್ನ ಕಟ್ತಿರಬಾರ್ದು ಅಂಥವ್ರಿಗೆ ಮಾತ್ರ ಇದು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತೆ ನಾಲ್ಕನೇದು ಇಲ್ಲಿ ಆಪ್ಷನ್ನಲ್ಲಿ ನಾವು ನೋಡೋದೈತಪ್ಪ ಅಂತಂದರೆ ಯಾರು ಇಲ್ಲಿ ಒಂದು ಮೆಂಬರ್ಶಿಪ್ ಅಂದರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಇ ಪಿ ಎಫ್ ಎನ್ ಪಿ ಎಸ್ ಇ ಎಸ್ ಐ ಸಿ ಅಂತ ಇಂಥ ಒಂದು ಇದರಲ್ಲಿ ಒಂದು ಮೆಂಬರ್ಶಿಪ್ಪನ್ನು ಹೊಂದಿರಬಾರ್ದಾಗುತ್ತೆ ಮತ್ತೆ ಅದೇ ರೀತಿಯಾಗಿ ಅಪ್ಲಿಕೆಂಟ್ ಅಂದರೆ ಇಲ್ಲಿ ಏನು ಅರ್ಜಿದಾರರು ಏನಿರುತ್ತಾರೋ ಒಂದು ಸೇವಿಂಗ್ ಅಕೌಂಟನ್ನು ಹೊಂದಿರಬೇಕಾಗುತ್ತೆ ಬ್ಯಾಂಕ್ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಹೊಂದಿರಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಒಂದು ಆಧಾರ್ ಕಾರ್ಡ್ ಕೂಡ ಅವ್ರದ್ದು ಕಂಪಲ್ಸರಿ ಇರಬೇಕಾಗುತ್ತೆ ಇಷ್ಟಿತ್ತಪ್ಪ ಅಂತಂದರೆ ಈ ಒಂದು ಪೆನ್ಷನ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಇದರಲ್ಲಿ ಮೂರನೇ ಆಪ್ಷನ್ನಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ ಇದಕ್ಕೆ ಯಾರ್ಯಾರು ಒಂದು ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಪೆನ್ಷನ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಲಿಸ್ಟ್ ಕೊಟ್ಟಿದ್ದಾನೆ ಹೋಮ್ ಬೇಸ್ಡ್ ವರ್ಕರ್ಸ್ ಅಂದರೆ ಮನೆಯಲ್ಲಿ ಒಂದು ಏನು ಕೆಲಸವನ್ನು ಮಾಡ್ತಿರ್ತಾರೆ ಏನಾದರೂ ಪ್ರಾಡಕ್ಟನ್ನು ತಯಾರು ಮಾಡ್ತಿರ್ತಾರೆ ಅಥವಾ ಪ್ಯಾಕಿಂಗ್ ಮಾಡ್ತಿರ್ತಾರೆ ಅಂಥವ್ರು ಹೋಮ್ ಬೇಸ್ಡ್ ವರ್ಕರ್ಸು ಸ್ಟ್ರೀಟ್ ವೆಂಡರ್ಸ್ ಅಂದರೆ ಬೀದಿ ವ್ಯಾಪಾರಿಗಳು ಮತ್ತು ಮಧ್ಯಾಹ್ನದ ಊಟವನ್ನು ತಯಾರು ಮಾಡಿ ಒಂದು ಬೇರೆ ಸಪ್ಲೈ ಮಾಡ್ತಿರ್ತಾರೆ ಮಿಡ್ ಡೇ ಮೀಲ್ಸ್ ವರ್ಕರ್ಸ್ ಅಂತ ಅವರು ಮತ್ತು ಎಡ್ ಲೋಡರ್ಸು ಮತ್ತು ಬ್ರಿಕ್ ಲಿನ್ ವರ್ಕರ್ಸ್ ಅಂದರೆ ಈ ಇಟ್ಟಿಗೆ ಬಟ್ಟೆಯಲ್ಲಿ ವರ್ಕ್ ಕೆಲಸ ಮಾಡ್ತಿರ್ತಾರೆ ಇಟ್ಟಿಗೆ ಬಟ್ಟೆಯಲ್ಲಿ ಇಟ್ಟಿಗೆ ಹಾಕೋದು ಮತ್ತು ಲೋಡಿಂಗ್ ಮಾಡೋದು ಆ ಥರ ವರ್ಕರ್ಸ್ ಮಾಡ್ತಿರ್ತಾರಲ್ಲ ಅಂಥವ್ರು ಮತ್ತು ಕೊಲಾಬರ್ಸ್ ಮತ್ತು ಅದರ ಇಟ್ಟಿಗೆ ನೋಡ್ತಿರ್ಬೋದು ನಿಮಗೆ ಭಾಳಷ್ಟು ಮಂದಿ ಇಲ್ಲಿ ಇಲ್ಲಿ ಕೊಲಬರ್ಸ್ ಅಂದರೆ ಚಮ್ಮಾರರು ಅಂತಾರಲ್ಲ ಫ್ರೆಂಡ್ಸ್ ಅವರು ಮತ್ತು ರ್ಯಾಕ್ ಪಿಕ್ಕರ್ಸ್ ಅಂದರೆ ಚಿಂದಿ ಆರಿಸೋರು ಏನು ಪೇಪರು ಪ್ಲಾಸ್ಟಿಕ್ನ ಆರಿಸ್ತಿರ್ತಾರಲ್ಲ ಅಂಥವ್ರು ಮತ್ತು ಡೊಮೆಸ್ಟಿಕ್ ವರ್ಕರ್ಸ್ ಅಂದರೆ ಗೃಹ ಕಾರ್ಮಿಕರು ಅಂದರೆ ಮನೆ ಕಟ್ಟುವಂಥವ್ರು ಮನೆ ಒಂದು ಬಿಲ್ಡಿಂಗ್ ವರ್ಕ್ ಮಾಡ್ತಿರ್ತಾರಲ್ಲ ಅಂಥವ್ರು ವಾಷರ್ಮ್ಯಾನ್ ಅಂದರೆ ಈ ಧೋಬಿ ಘಾಟು ಬಟ್ಟೆ ಒಗೆಯುವಂಥವ್ರು ಅಂಥವ್ರು ಮತ್ತು ರಿಕ್ಷಾ ಪುಲ್ಲರ್ಸ್ ಅಂದರೆ ರಿಕ್ಷಾ ತುಳಿತಿರ್ತಾರಲ್ಲ ಆ ಒಂದು ಬಾಡಿಗೆ ರಿಕ್ಷಾ ಹೊಡಿತಿರ್ತಾರಲ್ಲ ಅಂಥವ್ರು ಮತ್ತು ಇಲ್ಲಿ ಲ್ಯಾಂಡ್ಲೆಸ್ ಲೇಬರ್ಸ್ ಅಂದರೆ ಯಾರಿಗೆ ಜಮೀನು ಇರೋದಿಲ್ಲ ಅಂಥ ಒಂದು ಲೇಬರ್ಸು ಮತ್ತು ಓನ್ ಅಕೌಂಟ್ ವರ್ಕರ್ಸ್ ಅಂದರೆ ತಮ್ಮದೇ ಆದಂಥ ಒಂದು ಸ್ವಂತ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಒಂದು ವ್ಯಾಪಾರನ ಮಾಡ್ತಿರ್ತಾರೆ ಅಂಥವ್ರು ಮತ್ತು ಅಗ್ರಿಕಲ್ಚರ್ ವರ್ಕರ್ಸ್ ಅಂದರೆ ರೈತರು ಏನು ಭೂಮಿ ಒಂದು ಇರೋಂಥ ರೈತರು ಒಂದು ಏನು ವರ್ಕರ್ಸ್ ಇರ್ತಾರೋ ಅಗ್ರಿಕಲ್ಚರ್ ವರ್ಕರ್ಸ್ ಅಂಥವ್ರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂದರೆ ಬಿಲ್ಡಿಂಗ್ ಕಾಂಟ್ರಾಕ್ಟನ್ನು ಹಿಡಿದು ಕೆಲಸ ಮಾಡಿಸ್ತಿರ್ತಾರಲ್ಲ ಅಂಥವ್ರು ಮತ್ತು ಬಿ ಡಿ ವರ್ಕರ್ಸ್ ಅಂದರೆ ಈ ಓಣಿಯಲ್ಲಿ ಸಣ್ಣ ಪುಟ್ಟ ಬಿ ಡಿ ಕಟ್ಟೋದು ಅಂತ ಒಂದು ಕೆಲಸ ಮಾಡ್ತಿರ್ತಾರೆ ಅಂಥವ್ರು ಕೂಡ ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಹ್ಯಾಂಡ್ಲೂಮ್ ವರ್ಕರ್ಸ್ ಮತ್ತು ಅದೇ ರೀತಿಯಾಗಿ ಲೆದರ್ ವರ್ಕರ್ಸ್ ಅಂದರೆ ಲೆದರ್ ವರ್ಕನ್ನು ಮಾಡ್ತಿರ್ತಾರೆ ಅಂದರೆ ಈ ಚಪ್ಪಲಿ ಒಲಿಯೋರು ಮತ್ತು ಲೆದರ್ ಬ್ಯಾಗ್ ತಯಾರು ಮಾಡೋರು ಈ ಥರ ಒಂದು ವರ್ಕರ್ಸ್ ಇರ್ತಾರಲ್ಲ ಅವರು ಮತ್ತು ಆಡಿಯೋ ವಿಜುವಲ್ ವರ್ಕರ್ಸ್ ಅಂತ ಇಷ್ಟು ಜನ ಈ ಒಂದು ಲಿಸ್ಟ್ನಲ್ಲಿರುವಂಥ ಎಲ್ಲ ಜನ ಕೂಡ ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಒಂದು ಪೆನ್ಷನ್ ಸ್ಕೀಮ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಗೆ ಈ ಒಂದು ಪೆನ್ಷನ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಯಾವ ರೀತಿ ಒಂದು ಇದಕ್ಕೆ ಒಂದು ತಿಂಗಳ ದುಡ್ಡನ್ನು ಕಟ್ಟಬೇಕು ಈ ಒಂದು ಪೆನ್ಷನ್ ಸ್ಕೀಮಿಗೆ ಅಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಇದರ ಒಂದು ಏಜ್ ಲಿಮಿಟ್ ಬಂದು 18 ವಯಸ್ಸು ತುಂಬಿರಬೇಕು ಮತ್ತು 40 ವರ್ಷ ಒಳಗಡೆ ಇರಬೇಕು ಒಂದು ಇನ್ ಕೇಸ್ 18 ವರ್ಷ ಇರೋರು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿ ತಿಂಗಳ 55 ರೂಪಾಯಿ ಇಲ್ಲಿ ಕಟ್ಟಬೇಕಾಗತ್ತೆ ಅದಕ್ಕೆ ಒಂದು ಸೆಂಟ್ರಲ್ ಗೌರ್ಮೆಂಟ್ನವರು 55 ರೂಪಾಯಿನ ಹಾಕಿ ಟೋಟಲ್ 110 ರೂಪಾಯಿ ನಿಮ್ಮ ಒಂದು ಏನು ಈ ಒಂದು ಪೆನ್ಷನ್ ಸ್ಕೀಮ್ನಲ್ಲಿ ಆ್ಯಡ್ ಆಗುತ್ತೆ ಇನ್ ಕೇಸ್ ಅವರ ಒಂದು ಏಜ್ 25 ಇತ್ತು ಅನ್ಕರಿ 25ಕ್ಕೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಚಾರ್ಟ್ ಲಿಸ್ಟ್ ಎಲ್ಲ ನಿಮಗೆ ಕಾಣ್ತಾ ಇದೆ ಅವರು ಒಂದು ಅರ್ಜಿದಾರರು ಒಂದು ವಯಸ್ಸು 25 ಇತ್ತಪ್ಪ ಅಂತಂದರೆ ಅವರು ಪ್ರತಿ ತಿಂಗಳ 80 ರೂಪಾಯಿ ಕಟ್ಟಬೇಕಾಗುತ್ತೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವರು 80 ರೂಪಾಯಿ ಹಾಕಿಕೊಡ್ತಾರೆ ಟೋಟಲ್ ಈ ಯೋಜನೆಯಲ್ಲಿ 160 ರೂಪಾಯಿ ನಿಮಗೆ ಉಳಿಯುತ್ತಂತ ಹೇಳ್ಬೋದು ಇನ್ ಕೇಸ್ ಅವರ ಒಂದು ವಯಸ್ಸು 30 ಇತ್ತಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು 105 ರೂಪಾಯಿ ಪ್ರತಿ ತಿಂಗಳ ಕಟ್ಟಬೇಕು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವರು 105 ರೂಪಾಯಿ ಹಾಕ್ತಾರೆ ಮತ್ತು ಅದು 210 ರೂಪಾಯಿ ಆಗಿ ಪರಿವರ್ತನೆ ಆಗುತ್ತೆ ಇನ್ ಕೇಸ್ 40 ವಯಸ್ಸು ಇತ್ತಪ್ಪ ಅಂಥವ್ರು ಅರ್ಜಿದಾರರು ಅರ್ಜಿ ಸಲ್ಲಿಸ್ತಾ ಇದ್ದರೆ ಅವರು ಪ್ರತಿ ತಿಂಗಳ 200 ರೂಪಾಯಿ ಕಟ್ಟಬೇಕು ಮತ್ತು ಸೆಂಟ್ರಲ್ ಗೌರ್ಮೆಂಟ್ಲಿಂದ 200 ರೂಪಾಯಿ ಆಗುತ್ತೆ ಟೋಟಲ್ 400 ರೂಪಾಯಿ ಇಲ್ಲಿ ನಿಮಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಏಜ್ಗೆ ತಕ್ಕಂತೆ ಒಂದು ಒಂದು ಏನಂತಂದರೂ 55 ರೂಪಾಯಿಂದ 200 ರೂಪಾಯಿವರೆಗೆ ಒಂದು ಪ್ರತಿ ತಿಂಗಳ ಕಟ್ಟುವಂಥ ಅವರ ಒಂದು ಏಜ್ಗೆ ತಕ್ಕಂತೆ ಒಂದು ಕಾಂಟ್ರಿಬ್ಯೂಟ್ ಇಲ್ಲಿ ಇರುತ್ತಂತಲೇ ಹೇಳ್ಬೋದು ಕೊನೆಯದಾಗಿ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಂಧನ್ ಯೋಜನೆಗೆ ಒಂದು ಪೆನ್ಷನ್ ಸ್ಕೀಮ್ಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದಂತ ನಾವು ನೋಡಿದರೆ ನಿಮಗೆ ಡಾಕ್ಯುಮೆಂಟ್ಗಳು ಏನೇನು ಹೇಳಿದೆ ಆಧಾರ್ ಕಾರ್ಡು ಮತ್ತು ನಿಮ್ಮ ಹತ್ರ ಇರುವಂಥ ಒಂದು ಪಾನ್ ಕಾರ್ಡ್ ಆಗಿರ್ಬೋದು ಅವು ನಿಮ್ಮ ಹತ್ರ ಇರುವಂಥ ದಾಖಲಾತಿಗಳು ಮತ್ತು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ನೀವು ತಗೊಂಡು ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸಿ ಎಸ್ ಎಸ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ ನೀವು ಸಿ ಎಸ್ ಎಸ್ ಸೆಂಟ್ರ್ ಅಂತಂದರೆ ಈ ಡಿಜಿಟಲ್ ಸೇವಾ ಕೇಂದ್ರ ಅಂತ ಇರುತ್ತವೆ ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಹೋಗಿ ಹೇಳಬೇಕು ಪ್ರಧಾನಮಂತ್ರಿಯವರ ಒಂದು ಶ್ರಮಯೋಗಿ ಪೆನ್ಷನ್ ಸ್ಕೀಮ್ಗೆ ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ಅವರು ನಿಮಗೆ ಒಂದು ಅರ್ಜಿಯನ್ನು ಅಲ್ಲಿ ಹಾಕ್ತಾರೆ ಹಾಕಿದ ತಕ್ಷಣ ಒಂದು ಪ್ರಿಂಟೌಟ್ ಬರುತ್ತೆ ಆ ಪ್ರಿಂಟೌಟ್ಗೆ ಸೈನ್ ಮಾಡಿ ನೀವು ಮತ್ತೆ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ನೀವು ತಗೊಂಡೋಗಿರುವಂಥ ದಾಖಲಾತಿ ಕೂಡ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಮೊದಲೇ ಒಂದು ಪೇಮೆಂಟ್ ಬಂದು ಇಲ್ಲಿ ಅವರು ಡಿಜಿಟಲ್ ಸೇವಾ ಕೇಂದ್ರ ಅವರ ಒಂದು ಪೋರ್ಟಲ್ನಿಂದ ಪೇಮೆಂಟ್ ಆಗುತ್ತೆ ನೀವು ನಂತರ ಒಂದು ಆ ದುಡ್ಡನ್ನು ಅವರಿಗೆ ನೀವು ಕೊಡಬೇಕಾಗುತ್ತೆ
ಇಷ್ಟು ಆದ ನಂತರ ನಿಮಗೆ ಏನಾಗುತ್ತೆ ಒಂದು ಈ ಪ್ರಧಾನಮಂತ್ರಿ ಶ್ರಮ ಯೋಗಿ ಕಾರ್ಡ್ ಅನ್ನು ಅವರು ಒಂದು ಪ್ರಿಂಟ್ ಔಟ್ ನ ತಕ್ಕ ಕೊಡ್ತಾರೆ ಮತ್ತೆ ನಿಮಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಕೂಡ ಬರುತ್ತೆ ನೀವು ಕೊಟ್ಟಂತ ಒಂದು ಮೊಬೈಲ್ ನಂಬರ್ ಗೆ ಕನ್ಫರ್ಮೇಷನ್ ಮೆಸೇಜ್ ಕೂಡ ಬರುತ್ತೆ ಈ ರೀತಿಯಾಗಿ ನೀವು ಒಂದು ಈ ಪ್ರಧಾನಮಂತ್ರಿ ಶ್ರಮ ಯೋಗಿ ಯೋಜನೆಗೆ ಒಂದು ಪೆನ್ಷನ್ ಸ್ಕೀಮ್ ಗೆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ದಯವಿಟ್ಟು ಈ ಒಂದು ಯೋಜನೆಯನ್ನ ಅದ್ಭುತವಾದಂತ ಯೋಜನೆ ಪ್ರಧಾನಮಂತ್ರಿ ಮೋದಿ ಅವರ ಒಂದು ಅದ್ಭುತವಾದಂತ ಯೋಜನೆ ಇದಕ್ಕೆ ಪ್ರತಿಯೊಬ್ಬರು ಬಡವರು ಬಡ ಕುಟುಂಬದವರು ಬಡ ವ್ಯಾಪಾರಿಗಳು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಅನ್ನು ಪಡೆಯಬೇಕಂತ ನಾನು ನಿಮ್ಮಲ್ಲಿ ಕೇಳ್ತೀನಿ.